ಹೊರಟಿದ್ದೆವು. ಆ ನಡುವೆ ನಾವು ಈ ವಿದ್ಯಾರ್ಥಿಗಳ ಪ್ರಾಜೆಕ್ಟ್ನತ್ತ ಸ್ವಲ್ಪ ಕಣ್ಣಾಯಿಸುವಾಗ ಒಂದು ಬದಿಯಲ್ಲಿ ಕಪ್ಪಾಗಿರುವಂಥ ಡೂಮ್ಗಳ ಥರ ಕಂಡು ಬಂತು. ಒಳಗೆ ಹೋಗಿ ಇಣುಕಿ ನೋಡುವಾಗ ಅದು ತಾರಾಲಯ, ಪ್ಲಾನಿಟೋರಿಯಂ. ನೀವು ಅನೇಕ ಕಡೆ ಪ್ಲಾನಿಟೋರಿಯಂಗಳನ್ನು ನೋಡಿರ್ಬೋದು ಪ್ರವಾಸಕ್ಕೆ ಹೋದಾಗ, ಅಥವಾ ಇವಾಗ ಮಂಗಳೂರಿನ ಪಿಲಿಕುಲ ವಿಜ್ಞಾನ ಕೇಂದ್ರದಲ್ಲೂ ಇದೆ, ಅಥವಾ ಬೆಂಗಳೂರಲ್ಲಿ ಹೋದಾಗ ನೀವು ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂ ಬೆಂಗಳೂರಿನಲ್ಲಿ ಅದನ್ನೆಲ್ಲ ನೋಡಿರ್ತೀರಿ. ಅಂಥದ್ದೇ ಒಂದು ಮಿನಿ ಪ್ಲಾನಿಟೋರಿಯಂ, ಅಥವಾ ನಾವು ಇದನ್ನೊಂದು ಮೊಬೈಲ್ ಪ್ಲಾನಿಟೋರಿಯಂ ಅಂತ ಹೇಳ್ಬೋದು. ಇಡೀ ತಾರಾಮಂಡಲವನ್ನು ಒಂದು ಕ್ಷಣದಲ್ಲಿ ನಿಮಗೆ ವಿವರಣೆ ಕೊಡುವಂಥ, ಮಾಹಿತಿ ಕೊಡುವಂಥ ಈ ಒಂದು ತಾರಾಲಯ ಈ ವಿಜ್ಞಾನ ಮೇಳದಲ್ಲೂ ಕೂಡ ಇದೆ. ಸರ್, ಇದನ್ನು ಯಾರು ತಂದಿದ್ದಾರೆ, ಇದು ಯಾವ ರೀತಿ ಆಪರೇಟ್ ಆಗುತ್ತೆ ಅನ್ನೋದನ್ನೆಲ್ಲ ನಾನು ಮಾತಾಡಿಸ್ತೇನೆ. ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು ಸಾಬಣ್ಣ ಅಂತ ಹೇಳಿ. ಅವರು ಎಲ್ಲಿಂದ ಬಂದಿದ್ದೀರಿ? ಸರ್, ನಾವು ಗುಲ್ಬರ್ಗದಿಂದ ಬಂದಿದ್ದೀವಿ. ಒಂದು ನಿಮಿಷ, ಒಂದು ನಿಮಿಷ. ತಮ್ಮ ಹೆಸರು? ಮಂಜುನಾಥ್ ಅಂತ ಸರ್. ಮಂಜುನಾಥ್. ನಮ್ಮ ಹೆಸರು ಮಂಜುನಾಥ್ ಅಂತ. ತಮ್ಮ ಹೆಸರು ಸರ್? ಮಚೀಂದ್ರನಾಥ್ ಸರ್. ಸಾಬಣ್ಣ ಸರ್, ಏನಿದ್ರ ಬಗ್ಗೆ ವಿವರ? ಎಸ್ ಸರ್, ಸರ್ ಇದು ಆ್ಯಕ್ಚುಲಿ ಈ ಒಂದು ಮೊಬೈಲ್ ಪ್ಲಾನಿಟೋರಿಯಂ ಏನಿದೆಯಲ್ಲ, ಸೊ ಕಂಪ್ಲೀಟ್ ಆಗಿ ನಾವು ಹಳ್ಳಿಯ ಭಾಗದಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಈ ಒಂದು ಪ್ಲಾನಿಟೋರಿಯಂ ನೋಡೋಕ್ಕಾಗಲ್ಲ, ಅಂದರೆ ಈ ಒಂದು ಸಂಚಾರಿ ತಾರಾಲಯ ಏನಿದೆಯಲ್ಲ, ಸೊ ಪ್ರತಿ ಸ್ಕೂಲ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ಸ್ಕೂಲ್ಗೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಶಾಲೆ ಅಂಗಳದಲ್ಲೇ ತಾರಾಲಯ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಸಂಚಾರಿ ಡಿಜಿಟಲ್ ತಾರಾಲಯ ಮುಖಾಂತರ ಮಾಡ್ತಾ ಇದ್ದೇವೆ. ಸೊ ಇದು ಸಾಬಣ್ಣವರೇ, ಯಾರು ಇದನ್ನು ಆಯೋಜನೆ ಮಾಡ್ತಾ ಇದ್ದಾರೆ, ಯಾರು ಇದನ್ನು ಕೊಡ್ತಾ ಇದ್ದಾರೆ, ಯಾವ ಇಲಾಖೆಯವರು ಕೊಡ್ತಾ ಇದ್ದಾರೆ? ಎಸ್ ಸರ್, ಇದು ಬಂದುಬಿಟ್ಟು ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಇಲಾಖೆ ಹಾಗೂ ವರ್ಣಾಸ್ ಟೆಕ್ನಾಲಜಿ ಅವರ ಒಂದು ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದು ಕಂಪ್ಲೀಟ್ ಆಗಿ ಗೌರ್ಮೆಂಟ್ ಆಫ್ ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ನಾವು 10 ಲಕ್ಷ ವಿದ್ಯಾರ್ಥಿಗಳಿಗೆ ತಲುಪಿದ್ದೇವೆ. ಪ್ರತಿ ಶಾಲೆಗೆ ಹೋಗ್ಬಿಟ್ಟು ಅಲ್ಲಿ ಮಕ್ಕಳಲ್ಲಿ ಒಂದು ವೈಜ್ಞಾನಿಕ ಮನೋಭಾವ ಮೂಡಲಿ, ಆಮೇಲೆ ಈ ಸ್ಪೇಸ್ ಅಂದರೆ ಏನು, ಸ್ಪೇಸಲ್ಲಿ ಏನೆಲ್ಲ ಇರ್ತದೆ, ಆಮೇಲೆ ನಮ್ಮ ಸೌರಮಂಡಲ ಅಂದರೆ ಏನು, ಸೌರಮಂಡಲದಲ್ಲಿ ಏನೆಲ್ಲ ಕೌತುಕಗಳು ನೋಡ್ಬೋದು ಅನ್ನೋದ್ರ ಬಗ್ಗೆ ಇರ್ತದೆ. ಈ ಒಂದು ಪ್ಲಾನಿಟೋರಿಯಂದಲ್ಲಿ ನಾವು 3 ರೀತಿಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತೀವಿ ರೀ. ಸೊ ಅದರಲ್ಲಿ ನಮ್ಮ ಅರ್ತ್ ಆ್ಯಂಡ್ ಮೂನ್ ಅಂತೇಳಿ ಒಂದು ಶೋ ಇದೆ, ಅದು ಕಂಪ್ಲೀಟಾಗಿ 25-30 ನಿಮಿಷದ ಒಂದು ಕಾರ್ಯಕ್ರಮ ಆಗಿರ್ತದೆ. ಅದರ ಒಳಗಡೆ 30-40 ವಿದ್ಯಾರ್ಥಿಗಳು ಕೂತ್ಕೊಂಡು ಆರಾಮ್ಸೆ ಕೂತ್ಕೊಂಡು ನೋಡ್ಬೋದು. ಇದು ಒಂದು ಏನಂತಂದರೆ ಈ ಒಂದು ಡೋಮ್ ಏನಿದೆಲ್ಲ, ಆರ್ಟಿಫಿಷಿಯಲ್ ಸ್ಕೈ ಅಂತೇಳಿ ಕರಿತೀವಿ, ಕೃತಕವಾದ ಬಾಹ್ಯಾಕಾಶನ, ನಾವು ಬಾಹ್ಯಾಕಾಶಕ್ಕೆ ಬಂದಿವೆ ಅನ್ನೋ ಫೀಲ್ ಮಕ್ಕಳಲ್ಲಿ ಮೂಡ್ತದೆ. ಸೊ ಈ ಥರ ಒಂದು ಈ ಕಾರ್ಯಕ್ರಮ ಇದೆ ಸರ್. ಸರ್, ಇದರ ಒಳಗಡೆ ಕೂತ್ಕೊಳ್ಳುವಾಗ ಮಕ್ಕಳಿಗೆ ಅಲ್ಲಿ ಗಾಳಿ ಅಥವಾ ಸೆಕೆ ಹೆಂಗೆ ಅದು ಮ್ಯಾನೇಜ್ ಮಾಡ್ತೀರಿ? ಎಸ್ ಸರ್, ಇದರ ಒಳಗಡೆ ಸರ್ ಕೂತಾಗ ಗಾಳಿ ಬರಬೇಕು, ವೆಂಟಿಲೇಷನ್ ಬೇಕು ಒಳಗಡೆ. ಸೊ ಅದಕ್ಕೋಸ್ಕರ ಒಳಗಡೆ ಸಣ್ಣ ಸಣ್ಣ ಚಿಕ್ಕದಾಗಿರತಕ್ಕಂಥ ಬಾಕ್ಸ್ಗಳು ವೆಂಟಿಲೇಷನ್ ಇದೆ, ಅದ್ರ ಜೊತೆಗೆ AC ಕೂಡ ನಾವು ಒಳಗಡೆ ಇಟ್ಟಿದ್ದೀವಿ. AC ಕೂಡ ಆಪರೇಟ್ ಮಾಡ್ತೀವಿ, ಸೆಕೆ ಆಗಬಾರ್ದು, ಬೇಸಿಗೆ ದಿನದಲ್ಲಿ ಒಳಗಡೆ ಸೆಕೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮಕ್ಕಳಿಗೆ ಒಳಗಡೆ ಕೂತಾಗ ಸೆಕೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ AC ಕೂಡ ಇದೆ ಇದರಲ್ಲಿ. ವಂಡರ್ಫುಲ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸಾಬಣ್ಣವರೇ. ಎಸ್, ಖಂಡಿತವಾಗಿಯೂ ನೀವು ಜಾಂಬೂರಿಗೆ ಬಂದಾಗ ಈ ಒಂದು ತಾರಾಲಯದ ಒಳಗೆ ಒಮ್ಮೆ ಪ್ರವೇಶ ಮಾಡಿ ಸರ್ ಹೇಳಿದಾಗೆ ಸೌರಮಂಡಲವನ್ನು, ಅದರ ಕೌತುಕವನ್ನು ವೀಕ್ಷಣೆ ಮಾಡಲಿಕ್ಕೆ ಮರಿಬೇಡಿ.